ನಂದಿನಿ ಗರ್ಭವತಿಯಾಗಿದ್ದು ಅದರ ತಂದೆ ಅಕ್ಷಯ್ ಅನ್ನುವ ವಿಷಯ ಡಿಎನ್ಎ ಪರೀಕ್ಷೆಯಂತೆ ಉತ್ಕೃಷ್ಟ ಪರೀಕ್ಷೆಯಿಂದ ರುಜುವಾತಾಗಿರುವುದರಿಂದ ಈ ಮೊಕದ್ದಮೆಗೆ ಸಂಬಂಧಿಸಿದ ಅಂತಿಮ ತೀರ್ಪು ನೀಡುವ ಈ ಘನ ನ್ಯಾಯಾಲಯವು ಹಸಿರು ಬಳೆ ತೊಟ್ಟಿರುವ ಮಹಿಳೆಯೇ ನಿಜವಾದ ನಂದಿನಿ ಎಂದು ತೀರ್ಮಾನಿಸುತ್ತದೆ. ಅಲ್ಲದೆ ತಾನೇ ನಂದಿನಿ ಎಂದು ಹೇಳಿಕೊಂಡು ಬಂದ ಮಹಿಳೆಯೇ ಚಲಪತಿಯವರ ಮೇಲೆ ಹಲ್ಲೆ ನಡೆಸಿದ್ದು ಎನ್ನುವ ತೀರ್ಮಾನಕ್ಕೆ ಬಂದು ಅವಳ ಪೂರ್ವಾಪರಗಳನ್ನು ಇನ್ವೆಸ್ಟಿಗೇಟ್ ಮಾಡಿ ಆಕೆ ಯಾರು, ಯಾಕೆ ತಾನು ಅಕ್ಷಯ ಪತ್ನಿ ಎಂದು ಹೇಳಿಕೊಂಡು ಬಂದಳು ಎನ್ನುವ ಎಲ್ಲ ವಿಷಯಗಳ ಬಗ್ಗೆ ತನಿಖೆ ನಡೆಸಿ ಈ ನ್ಯಾಯಾಲಯಕ್ಕೆ ಸುದೀರ್ಘ ವರದಿ ಸಲ್ಲಿಸಬೇಕೆಂದು ಪೊಲೀಸರಿಗೆ ಸೂಚನೆ ನೀಡುತ್ತದೆ. ಅವಳನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸುತ್ತದೆ. ಮತ್ತು ಹಸಿರು ಬಳೆ ತೊಟ್ಟಿರುವ ನಿಜವಾದ ನಂದಿನಿಯನ್ನು ನಿರಪರಾಧಿ ಎಂದು ಪರಿಗಣಿಸಿ ಬಿಡುಗಡೆ ಮಾಡುತ್ತದೆ. ಯಾರು ನಿನ್ನ ಅನುಮಾನಿಸಿದ್ರು ನಾನು ನಿನ್ನ ನಂಬೇಕಿತ್ತು ನಂದಿನಿ, ನಿನ್ನ ಜೊತೆ ನಿಲ್ಬೇಕಿತ್ತು, ತಪ್ಪು ಮಾಡಿಬಿಟ್ಟೆ. ನೀವು ನನ್ನ ಹಿಂದೆ ನಿಂತಿದ್ದಕ್ಕೆ ಇವತ್ತು ನನಗೆ ಗೆಲುವು ಸಿಕ್ಕಿದ್ದು ಅಕ್ಷಯ್. ನೀವು ಹೇಳ್ಕೊಳ್ದೇ ಇದ್ರು ನಿಮ್ಮ ಬೆಂಬಲ ನನಗೆ ಯಾವತ್ತಿಗೂ ಇತ್ತು ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಐ ಆಮ್ ಸೋ ಲಕ್ಕಿ ಅಕ್ಷಯ್. ಗೆದ್ವಿ ಅಂತ ತಪ್ಕೊಂಡು ಮೆರೀತಾ ಇದ್ದೀರಾ? ಈ ಸಂತೋಷ ಜಾಸ್ತಿ ದಿನ ಉಳಿಯಲ್ಲ. ಇಷ್ಟು ದಿನ ನೀವ್ ನೋಡಿದ್ದು ಬರೀ ಟ್ರೇಲರ್, ಇನ್ನು ಮುಂದೆ ಇದೆ ಹಾರರ್ ಸಿನಿಮಾ. ಬರ್ತೀನಿ, ಬಿಡಲ್ಲ, ಯಾರನ್ನೂ ಸುಮ್ಮನೆ ಬಿಡಲ್ಲ. ಅವಳ ಬಗ್ಗೆ ತಲೆ ಕೆಡಿಸ್ಕೊಂಬೇಡ, ಅವಳು ಏನು ಮಾಡೋಕ್ಕಾಗಲ್ಲ.
ಸದ್ಯಮ್ಮ ನಂದಿನಿ. ಮಗುಗೆ ಏನು ತೊಂದರೆ ಆಗ್ತದರೋ ನೋಡ್ಕೊಂಡಿಯಲ್ಲ, ಗ್ರೇಟ್ ಅಮ್ಮ ನೀನು, ಗ್ರೇಟ್. ಅಯ್ಯೋ ಅತ್ತೆ ಸೊಸೆ ಫುಲ್ ಸೆಂಟಿಮೆಂಟ್ ಆಗ್ಬಿಟ್ಟಿದಾರೆ. ಕಂಗ್ರಾಟ್ಸ್ ಬ್ರೋ. ಕೇಸ್ ಗೆದ್ದಿದ್ ನೀನಣ, ನಿನಗ್ ಕಂಗ್ರಾಟ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಅತ್ತೆ ಅಕ್ಷಯ್ ಒಂದ್ ನಿಮಿಷ. ನಾನು ಬರೀ ಕೇಸ್ ಗೆದ್ದಿರ್ಬೋದು, ಆದ್ರೆ ನೀನು ಜೀವನ ಗೆದ್ದಿದ್ಯಾ, ಯು ಆರ್ ಲಕ್ಕಿ ಬ್ರೋ. ಅದರಲ್ಲೂ ನಂದಿನಿ ಅಂತ ಹೆಂಡತಿ ಸಿಗಬೇಕು ಅಂದ್ರೆ ಯು ಆರ್ ಡ್ಯಾಮ್ ಲಕ್ಕಿ ಮಾನ್, ಯು ಆರ್ ಡ್ಯಾಮ್ ಲಕ್ಕಿ. ಯಾಕೆ ನಿಮ್ ಲಕ್ಕಗೆ ಏನಾಗಿದೆ? ನನ್ನ ಲಕ್ಕು? ಅಯ್ಯೋ ಅದನ್ನ ಬೇರೆ ಹೇಳ್ಬೇಕು. ಹೇಗೆ ಅಪ್ಪ, ಯಾವ್ದಕ್ಕೂ ಲಾಯಕ್ಕಿಲ್ಲ ಲಾಯಕ್ಕಿಲ್ಲ ಅಂತ ಇದ್ದಲ್ಲ, ಈಗ ಹೇಗೆ ಫೈವ್ ಸ್ಟಾರ್? ಶಭಾಸ್ ಒಬ್ದೆ ಕಣ, ನನ್ನ ಮಗ ಅಂತ ನೀನು ಮೆಚ್ಕೊಂಡೆ. ಇದೇ ಸಂತೋಷಕ್ಕೆ ಒಂದು 5 ಕೋಟಿ ರೂಪಾಯಿ ಚೆಕ್ ಕೊಟ್ಬಿಡಿ, ಒಂದು ಒಳ್ಳೆ ಸಿನಿಮಾ ಮಾಡ್ಬಿಡ್ತೀನಿ. ನನ್ ಬಿಡಕ್ಕೆ ಬರ್ತಿಲ್ಲಯ್ಯ. ಇಲ್ಲಿ ಯಾಕೆ ನಿಂತಿದ್ದೀರಾ? ಇನ್ನೇನ್ ಮಾಡ್ಲಿ ತಾಯಿ, ಯಾರಿಗೂ ಮುಖ ತೋರಿಸ್ಲಾರ್ದ ಸ್ಥಿತಿಗೆ ಬಂದ್ಬಿಟ್ನಲ್ಲಮ್ಮ. ಹೆತ್ತ ಮಗಳು ಬಾಳಿಗೆ ಮುಳ್ಳಾಗ್ಬಿಟ್ನಲ್ಲಮ್ಮ. ನಿನಗೆ ಬದುಕು ಬಾಳೆ ಎಲ್ಲ ಕೊಡ್ಬೇಕಾಗಿದ್ದವ ನಾನು, ನಿನ್ನ ಬದುಕಿಗೆ ಮುಳ್ಳಾಗ್ಬಿಟ್ನಲ್ಲಮ್ಮ, ಪಾಪಿ ಆಗ್ಬಿಟ್ನಲ್ಲ ನಾನು. ಅಪ್ಪ ಯಾಕೆ ಹಾಗೆಲ್ಲ ಮಾತಾಡ್ತಿದ್ದೀರಾ? ನೀವ್ ಅಲ್ಲಿ ಯಾಕೆ ಹಾಗೆ ಹೇಳಿದ್ರಿ ಅಂತ ನನಗ್ ಗೊತ್ತಿಲ್ವಾ? ನಿಮ್ ಜಾಗದಲ್ಲಿ ಯಾರೇ ಇದ್ರು ಹಾಗೆ ಮಾಡ್ತಾ ಇದ್ರು. ಮಗಳೇ, ನಿನಗೂ ಅಕ್ಷಯ್ಗೂ ಅವಳ ಪ್ರಾಣಕ್ಕೇನಾದ್ರೂ ತೊಂದರೆ ಮಾಡಿಬಿಡ್ತಾಳನ್ನೋ ಹೆದರಿಕೆಯಿಂದ ಸುಳ್ಳು ಹೇಳೋ ಬದಲು ಏನಾದರೂ ಆಗಲಿ ಅಂತ ನಿಜನೇ ಹೇಳಬೇಕಾಗಿತ್ತು. ನಿನಗಾ ಧೈರ್ಯ ಇತ್ತು ತಾಯಿ? ನನಗಿರ್ಲಿಲ್ಲ, ನಾನು ಹೆದರ್ಕೊಂಡ್ಬಿಟ್ಟೆ ತಾಯಿ. ನನಗೆ ಚೆನ್ನಾಗಿ ಗೊತ್ತಪ್ಪ ಅವಳು ಏನು ಎಂಥವಳು ಅನ್ನೋದು, ನಿಮ್ಗಿಂತ ಜಾಸ್ತಿ ನನಗೆ ಅನುಭವ ಆಗಿದೆ. ಅಲ್ಲಮ್ಮ ಮಗಳೇ, ಅವಳು ಮನಸ್ಸಲ್ಲಿ ಅಲ್ಲ ಅದೆಲ್ಲ ಗೊತ್ತಿತ್ತು, ಇಂಥ ಸ್ಥಿತಿಗಳನ್ನು ಹೇಗೆ ನಿಭಾಯಿಸಿದೆ ತಾಯಿ? ನಿಮಗೆ ಎಲ್ಲ ವಿಷಯ ಗೊತ್ತಾಯ್ತಾ? ಎಲ್ಲನೂ ಗೊತ್ತಮ್ಮ. ಮಗಳೇ, ಅವಳು ನನಗೆ ಏನ್ ಮಾಡಿದ್ಲು ಗೊತ್ತಾ? ನೋಡೋದಕ್ ಮಾತ್ರ ನಾನ್ ನಿನ್ ಮಗಳ ತರ ಇದ್ದೀನಿ, ಆದ್ರೆ ನಾನ್ ನಿನ್ ಮಗಳಲ್ಲ. ನಿನ್ ಮಗಳು ನಿನ್ ಮಗಳ ತರಾನೇ ಇರ್ಬೇಕು, ನನ್ ತರ ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ನಿನ್ ಮಗಳು ನಿನ್ ಅಳಿಯ ಜೀವಂತವಾಗಿರ್ಬೇಕು ಅಂದ್ರೆ ನಾನ್ ಹೇಳ್ದಾಗ ಮಾಡು, ಇಲ್ಲ ಅಂದ್ರೆ ಅವ್ರನ್ನ ಹೂ ತಾಕಕ್ಕೆ ನೀನೇ ಗುಂಡಿ ತೋಡ್ಬೇಕಾಗತ್ತೆ. ಇರ್ಲಿ ಅಪ್ಪ, ಇವಾಗ ಸದ್ಯಕ್ಕೆಲ್ಲ ಸರಿ ಹೋಗಿದೆಯಲ್ಲ. ಅಲ್ಲ ಮಗಳೇ, ಅವಳಿಗೆ ಬಂಧನ ಯಾವ ಲೆಕ್ಕಮ್ಮ? ಅವಳನ್ನ ಕಾನೂನಿನಿಂದ ಕಟ್ಟಿ ಹಾಕಕ್ಕಾಗತ್ತಾ? ಅವಳನ್ನ ಹೀಗೆ ಬಿಟ್ರೆ ಯಾರಿಗೂ ಉಳಿಗಾಲ ಇಲ್ಲಮ್ಮ, ಅವಳಿಗೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡಲೇಬೇಕು. ಈ ವಿಷಯ ನಿಮ್ಮಲ್ಲೇ ಇರ್ಲಿ, ಸಮಯ ಬಂದಾಗ ನಾನೇ ಈ ವಿಷಯನ ಮನೆಯವರಿಗೆ ಹೇಳ್ತೀನಿ, ನಿಮ್ ಸಹಾಯನೂ ಬೇಕಾಗ್ಬಹುದು ಅಪ್ಪ. ಅಲ್ಲಿವರೆಗೂ ನೀವು ಹುಷಾರಾಗಿರಿ. ಖಂಡಿತ ತಾಯಿ, ನನ್ನ ಕೈಯಿಂದ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತೀನಮ್ಮ. ಮಾವ ನಂದಿನಿ ಇದೇ ನಿಲ್ಲಿಂತ ಬಿಟ್ರಿ. ಯಾಕೆ ಮಾವ?
ಗೆದ್ದ್ರಿ ಅಂತ ಸಂತೋಷ ಪಡಬೇಡಿ. ನಿಮ್ಮೊಬ್ಬೊಬ್ರು ಮುಖದಲ್ಲಿರೋ ನಗುನ ಅಳ್ಸೋಕೆ ಬಂದೇ ಬರ್ತೀನಿ. ಯಾವ ಮಗು ವಿಷಯನ ಮುಂದಿಟ್ಕೊಂಡು ನನ್ನನ್ನು ಸೋಲ್ಸಿದ್ಯೋ ಆ ಮಗುನ ನನ್ನಿಂದ ಹೇಗೆ ಉಳಿಸ್ಕೊತೀಯೋ ನಾನು ನೋಡೇ ಬಿಡ್ತೀನಿ ಕಣೆ. ಲೇ ನರಸಿಂಹ, ಬರೇ ಎಣ್ಣೆ ಪಟ್ಕೊಂತಾನೆ ಇವನೊಬ್ಬ. ಏ ಬೇಡ, ಬಂದ್ರು ಬಂದ್ರು ಕಡ. ಏ ಅಣ್ಣ ಬಂದ್ರು ಕಡ. ಏಯ್ ದೊರೆ, ಫೈವ್ ಸ್ಟಾರ್ ಅಣ್ಣಂಗೆ.
ನಾವು ಏನು ವಾದ ಮಾಡ್ತೀರಣ್ಣ? ಸಖತ ವಾದ ಮಾಡ್ತೀರಂತೆ. ಪೇಪರು ಟಿವಿಲಿ ಎಲ್ಲ ನಿಮ್ಮೇ ಸುದ್ದಿ ಇವತ್ತು. ಸಾಹೇಬ್ರಲ್ಲಮ್ಮ ರೌಂಡ್ಸ್ ಆಗಿದ್ದಾರೆ ಸರ್. ಓಕೆ, ಕರ್ಕೊಂಡೋಗಿ ಸೆಲ್ಗೆ ಹಾಕಿ ಸರ್.